ಎದೆ ಹತ್ರ ಸ್ವಲ್ಪ ನೋವು ಬರುವಂತ ಪ್ರಕ್ರಿಯೆ ಉಂಟು ಎದೆ ಹತ್ರ ನೋವು ಬಂದು ಕೂಡ ಮನುಷ್ಯರಿಗೆ ಹೆದರಿಕೆ ಯಾಕಂದ್ರೆ ಇವತ್ತು ಅಡ್ವರ್ಟೈಸ್ಮೆಂಟ್ ಹೃದಯದ ಅಡ್ವರ್ಟೈಸ್ಮೆಂಟ್ ಎಷ್ಟು ಉಂಟು ಅಂದ್ರೆ ಎಲ್ಲಿ ಎದೆ ಹತ್ರ ಎಲ್ಲಿ ನೋವು ಬಂದ್ರೆ ಅವ್ರು ಎಣಿಸ್ತಾರೆ ಹೃದಯ ಒಮ್ಮೆ ಅದನ್ನು ಅಂತ ಎಣಿಸಿಕೊಂಡ್ರೆ ಅದು ಪುನಃ ಅದು ಹೆಚ್ಚಾಗ್ತದೆ ಆ ಹೆದರಿಕೆ ಅದಲ್ಲದೆ ನಾವು ಡಾಕ್ಟರ್ ಅಲ್ಲಿ ಹೋದಕೊಳ್ಳ ಅವರು ಎಣಿಸ್ತಾರೆ ಬಹಳ ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಯಾಕಂದ್ರೆ ಮನುಷ್ಯ ಏನನ್ನ ತಿಂತಾನೆ ಯಾಕೆ ತಿಂತಾನೆ ಎಷ್ಟು ತಿಂತಾನೆ ಯಾವಾಗ ತಿಂತಾನೆ ಇದರ ಪರಿಕಲ್ಪನೆ ಇಲ್ಲದೆ ಒಬ್ಬ ಸಾಮಾನ್ಯ ಸಿಕ್ಕ ಸಿಕ್ಕಿದ್ದನ್ನು ಸಿಕ್ಕಲ್ಲಿ ತಿಂದಾಗ ಅವನ ಸಿಕ್ನೆಸ್ ಮೋಸ್ಟ್ ಕಾಮನ್ನು ಅಂತ ಹೇಳ್ತಾ ಇರ್ತೀವಿ ಸೊ ಹೀಗಾಗಿ ಅವನು ಏನನ್ನ ತಿನ್ಬೇಕು ಅಥವಾ ಮಾತ್ರೆಗಳನ್ನು ಅಷ್ಟೇ ಸ್ವಯಂ ಪ್ರೇರಿತವಾಗಿ ಮಾತ್ರೆ ತಗೊಳ್ತಕ್ಕಂಥದ್ದು ಮೋಸ್ಟ್ ಕಾಮನ್ ಗ್ಯಾಸ್ಟ್ರೇಟಿಸ್ ಅಂತ ಏನು ಹೇಳಿದ್ರಿ ಆವಾಗ ಮೆಡಿಕಲ್ ಶಾಪಲ್ಲಿ ಹೋಗಿ ಸಿಕ್ಕಾಪಟ್ಟೆ ಔಷಧಿಗಳನ್ನ ತಗೊಳ್ತಕ್ಕಂಥದ್ದು ವಿವೇಚನೆ ಇಲ್ಲದರೆ ಮೋಸ್ಟ್ ಇಂಪಾರ್ಟೆಂಟ್ ಅದಕ್ಕೆ ಯಾವುದು ಪೂರ್ವಾಪರ ಯೋಚನೆ ಮಾಡದೆ ಯಾವ ಔಷಧಿ ಸಿಕ್ಕಿದ್ರು ತಗೊಂಡ್ಬಿಡ್ತಕ್ಕಂಥದ್ದು ಅಥವಾ ಅಡ್ವೈಸ್ ಗಿವನ್ ಫ್ರೀ ಅಂತ ಪಕ್ಕದ ಮನೆಯವ್ರು ಹೇಳಿದ್ರು ನೇಬರ್ಸ್ ಹೇಳಿದ್ರು ಕೊಲೀಗ್ಸ್ ಹೇಳಿದ್ರು ಈ ಆಂಗಲ್ ಅಲ್ಲಿ ತಗೊಂಡಾಗ್ಲೂ ಕೂಡ ಒಂದು ಸಮಸ್ಯೆ ಉತ್ಪನ್ನ ಶಮನ ಮಾಡ್ತಕ್ಕಂಥ ಮಾತ್ರೆ ಇನ್ನು ಹತ್ತು ಸಮಸ್ಯೆಗಳ ಉತ್ಪನ್ನ ಮಾಡ್ತಕ್ಕಂಥ ದುಸ್ಥಿತಿಗೆ ತಲುಪಬಹುದು ಅಂತ ಎರಡು ಮುಖ್ಯ ವಿಚಾರ ನಾನು ಜನಸಾಮಾನ್ಯರಿಗೆ ಹೇಳ ಬಯಸ್ತೇನೆ ನಿಮಗೆ ಗ್ಯಾಸ್ ಅಂತ ಎಣಿಸುವಾಗ ಗ್ಯಾಸ್ ಆಸಿಡ್ ಹೆಚ್ಚಾದ್ರೆ ಹಾಲು ಅಥವಾ ಹಾಲಿನ ಪದಾರ್ಥಗಳನ್ನು ತಿನ್ನಬೇಡಿ ಕುಡಿಬೇಡಿ ಎರಡು ಯಾವ ಮಾತ್ರೆನೂ ತೆಕ್ಕೊಳ್ಬೇಡಿ ಮಾತ್ರೆ ಅಗತ್ಯ ಇಲ್ಲ ಇದಕ್ಕೆ ಸುಮ್ಮನೆ ಕೂತು ಮನಸ್ಸನ್ನು ಸಮಾಧಾನ ಮಾಡಿಕೊಂಡು ಸ್ವಲ್ಪ ಪ್ರಾಣಾಯಾಮ ಮಾಡಿ ಸ್ವಲ್ಪ ಯೋಗ ಮಾಡಿದರೆ ಗ್ಯಾಸಿನ ಸಮಸ್ಯೆ ಪರಿಹಾರ ಆಗ್ತದೆ ಮತ್ತು ಇದನ್ನು ನಾವು ಕೆಲವು ಸಲ ಅರ್ಥ ಮಾಡಿಕೊಳ್ಳದೆ ಯಾಕಂದ್ರೆ ಈ ಎರಡಕ್ಕೂ ಎದೆ ಹತ್ರ ಸ್ವಲ್ಪ ನೋವು ಬರುವಂಥ ಪ್ರಕ್ರಿಯೆ ಉಂಟು ಎದೆ ಹತ್ರ ನೋವು ಬಂದು ಕೂಡ ಮನುಷ್ಯರಿಗೆ ಹೆದರಿಕೆ ಯಾಕಂದರೆ ಇವತ್ತು ಅಡ್ವರ್ಟೈಸ್ಮೆಂಟ್ ಹೃದಯದ ಅಡ್ವರ್ಟೈಸ್ಮೆಂಟ್ ಎಷ್ಟು ಉಂಟು ಅಂದರೆ ಎಲ್ಲಿ ಎದೆ ಹತ್ರ ಎಲ್ಲಿ ನೋವು ಬಂದರೂ ಅವ್ರು ಎಂಟು ಸಲ ಒಮ್ಮೆ ಅದನ್ನು ಹೃದಯಾಘಾತ ಅಂತ ಎಣಿಸಿಕೊಂಡ್ರೆ ಅದು ಪುನಃ ಅದು ಹೆಚ್ಚಾಗ್ತದೆ ಆ ಹೆದರಿಕೆ ಅದಲ್ಲದೆ ನಾವು ಡಾಕ್ಟ್ರಲ್ಲಿ ಓದಿಕೊಂಡು ಅವರು ಎಣಿಸ್ತಾರೆ ಇದನ್ನು ಸರಿ ಹಾರ್ಟ್ ಅಟ್ಯಾಕ್ ಉಂಟ ಇಲ್ವ ಅಂತ ನೋಡಬೇಕು ಇಲ್ಲದಿರ ಇಲ್ಲಾದರೆ ಹೆಚ್ಚು ಕಡಿಮೆ ಆದರೆ ನಾನು ಅದೆಲ್ಲ ಮಾಡಿ ನೋಡ್ತೇನೆ ಅಂತ ಅವರೆಲ್ಲ ಟೆಸ್ಟ್ ಮಾಡಲಿಕ್ಕೆ ಹೋಗ್ತಾರೆ ಎಲ್ಲ ಟೆಸ್ಟು ಅಂದರೆ ನಮ್ಮ ಹತ್ರ ಏನುಂಟು ಇವತ್ತು ಈ ಹೃದಯಾಘಾತ ಆಗುವ ಆರ್ಟ್ರಿ ಸಿ ಗಿಸಿಗೆ ಡಯಾಗ್ನೋಸಿಸ್ ಆ್ಯಂಜಿಯೋಗ್ರಾಮ್ ಅಲ್ಲ ಅದು ಬೆಡ್ ಸೈಡ್ ಡಯಾಗ್ನೋಸಿಸ್ ಮನುಷ್ಯರಿಂದ ತಿಳ್ಕೊಂಡು ಅವನು ಬೆಡ್ ಸೈಡ್ನಲ್ಲಿ ಡಯಾಗ್ನೋಸ್ ಮಾಡಿ ಆಂಜಿಯೋಗ್ರಾಮ್ ಮತ್ತೆ ಬೇಕಾ ಬೇಡವಂತ ಆಲೋಚನೆ ಮಾಡಬೇಕು ಈಗ ಹಾಗಲ್ಲ ನಾವು ಉಲ್ಟಾಗಿದೆ ಸುಲಭ ಆಗ್ತದೆ ಅವನು ಎದೆ ಅಂತ ಹೇಳಿ ನೋವು ಅಂತ ಹೇಳುದ್ರ ಮೊದಲು ನಾವು ಆಂಜಿಯೋಗ್ರಾಮ್ ಮಾಡಿಬಿಡ್ತೇವೆ ಇದ್ರಲ್ಲಿ ಇನ್ನೊಂದು ದೊಡ್ಡ ಶಾಪ ಉಂಟು ಏನು ಅಂದ್ರೆ ಸಾಮಾನ್ಯ ಮಕ್ಕಳಿಗೆ ಕೂಡ ಎಪ್ಪತ್ ಐವತ್ತರಿಂದ ಎಪ್ಪತ್ತೈದು ಶೇಕಡ ಮಕ್ಕಳಿಗೂ ಎರಡು ಮೂರು ವೆಸಲ್ ಬ್ಲಾಕ್ ಅದು ಕಾಯಿಲೆ ಅಲ್ಲ ಹಾಗಾಗಿ ನಮಗೆ ಇನ್ನೂ ಹೆಚ್ಚು ಕ್ರಾಪ್ ಆಯ್ತು ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಹೌದು ಇದು ಇದು ಏನಾಗ್ತದೆ ಇದು ಇದು ಮೌತ್ ಈಟಿಂಗ್ ಟೈಲ್ ಆಗ್ತದೆ ಒಂದಕ್ಕೊಂದು ತಿಂದು 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 ಕನೆಗೆ ನಾಯಿ ನಾಯಿಯ ಬಾಲವನ್ನೇ ತಿನ್ಲಿಕ್ಕೆ ಶುರು ಮಾಡಿದ್ರೆ ಹೆಚ್ಚು ತಿಂದಷ್ಟು ನಾಯಿಯನ್ನೇ ತಿಂತದಲ್ಲ ಹಾಗೆ ಆಗಿದೆ ನಮ್ಮ ಪರಿಸ್ಥಿತಿಗ ಸೊ ಗ್ಯಾಸಿನಿಂದ ಶುರು ಮಾಡಿ ಅದು ಕಾರ್ನರಿ ಹಾರ್ಟ್ ಡಿಸೀಸ್ನವರೆಗೆ ಈ ಎಲ್ಲದಕ್ಕೂ ಕಾರಣ ಮನುಷ್ಯನ ಮನಸ್ಸಿನ ಹೆದರಿಕೆ